it's such a privilege, on our part as Bangalore Baptist Hospital to expand our services of reaching out to the people who need palliative care. You know, there was a time when we used to tell patients, sorry, nothing much can be done. When it came to a diagnosis where you have a condition which cannot be cured, but palliative care goes beyond that, making them comfortable. And, as long as life exists, and to make that bit of life very meaningful and pain-free, that is the intent of palliative care. And Baptist Hospital has been involved in this for a long time. And now we have addition of one more team to palliative care, and we have just now collaborated with Kurian Foundation. We'll introduce the Kurian family just now. So they have come forward to support further initiatives through palliative care, reaching out to a larger number of people in Devanahalli Taluk, Bangalore Rural District, in future as we expand. So that is the intent, our hope. Want to introduce Dr. Just 1 second. Yes. Sir, this palliative care, health care is mainly for the cancer patients or it is for all the sorts of patients? Cancer patients, people with cancer which cannot be cured, forms a large portion of the people who receive care. It's not only that, there are many other illnesses which are not curable. And they suffer, sometimes with pain, sometimes with life-limiting disabilities. So it can be severe Parkinson's, it can be a condition which makes them bedridden for a long time and without any hope of cure. Idina ನಮ್ಮ ಬೆಂಗಳೂರು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಮತ್ತು ಕುರಿಯನ್ ಫೌಂಡೇಶನ್ ವತಿಯಿಂದ ಕುರಿಯನ್ ಫೌಂಡೇಶನ್ USA ಅವರ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಏನು ಬ್ಯಾಪ್ಟಿಸ್ಟ್ ಹಾಸ್ಪಿಟಲಲ್ಲಿ ಒಂದು ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಆಯಿತು. ಈ ಕಾರ್ಯಕ್ರಮ ಭಾಳಷ್ಟು ಕಾರ್ಯಕ್ರಮ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ನನಗೆ ಭಾಳ ಖುಷಿ ಆಗ್ತಾ ಇದೆ. ಈ ಒಂದು ಬ್ಯಾಪ್ಟಿಸ್ಟ್ನ ಹಾಸ್ಪಿಟಲ್ ಮತ್ತು ಕುರಿಯನ್ ಸಂಸ್ಥೆಯ ವತಿಯಿಂದ ದೇವನಹಳ್ಳಿ ತಾಲೂಕಿನ ನನ್ನ ವಿಧಾನಸಭಾ ಕ್ಷೇತ್ರದ ಸುಮಾರು 192 ಹಳ್ಳಿಗಳನ್ನು ಅಡಾಪ್ಟ್ ಮಾಡಿಕೊಂಡು ಆ ಗ್ರಾಮಾಂತರ ಪ್ರದೇಶಗಳಲ್ಲಿರ್ತಕ್ಕಂಥ ಕ್ಯಾನ್ಸರ್ ಮತ್ತು ಇತರೆ ಗುಣಮುಖವಾಗಲಿಕ್ಕೆ ಸಾಧ್ಯವಾಗದಂಥ ಹಲವಾರು ಏನು ಒಂದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಒಂದು ಕಾಯಿಲೆಯನ್ನು ಗುಣಪಡಿಸುವಂಥದ್ದು ಮತ್ತು ಗುಣಪಡಿಸಲಿಕ್ಕೆ ಸಾಧ್ಯ ಆಗದಿದ್ದಾಗ ಅವರಿಗೆ ಆ ಒಂದು ಯಾವುದೇ ಒಂದು ರೋಗಕ್ಕೆ ಮತ್ತು ಇಲ್ಲದಿದ್ದರೂ ಕೂಡ ನೀವು ಬದುಕಬಹುದು, ಜೀವಂತವಾಗಿ ಏನೇ ಆದರೂ ಬದುಕಬಹುದು ಅನ್ನೋ ಒಂದು ದಿಟ್ಟ ತೀರ್ಮಾನವನ್ನು ತೆಗೆದುಕೊಂಡು ಎಲ್ಲ ಆ ಒಂದು ಔಷಧಿ ಮತ್ತು ಅವ್ರಿಗೆ ಬೇಕಾದ ಉಪಚಾರವನ್ನು ಮಾಡುವಂಥ ಕೆಲಸ ಈ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಮತ್ತು ಏನು ಇವತ್ತು ಕುರಿಯನ್ನು ಸಂಸ್ಥೆಯವರು ಮಾಡ್ತಿದ್ದಾರೆ ಭಾಳ ಸಂತೋಷ ಆಗ್ತಿದೆ. ಅದರಲ್ಲಿ ನಮ್ಮ ತಾಲೂಕಿಗೆ ಬಂದಿರತಕ್ಕಂಥದಕ್ಕೆ ನಾನು ವಿಶೇಷವಾಗಿ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಸಂಸ್ಥೆಯವರಿಗೆ ವಿಶೇಷವಾಗಿ ಶಾಸಕನಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಈ ಒಂದು ಸಂದರ್ಭದಲ್ಲಿ ಈ ಕ್ಷೇತ್ರದ ಯಾವುದೇ ಗ್ರಾಮಕ್ಕೆ ಬಂದಾಗ ಯಾವುದೇ ವಿಚಾರದಲ್ಲಿ ಒಂದು ಈ ಸಮಸ್ಯೆಗೆ ಸಂಪೂರ್ಣ ಸಹಕಾರವನ್ನು ನಾನು ನಮ್ಮ ಕ್ಷೇತ್ರದ ಜನತೆ ಅವಕಾಶ ಮಾಡಿಕೊಡ್ತೀವಿ. ನಿಮಗೆಲ್ಲರೂ ನಾನು ವಿಶೇಷವಾಗಿ ಈ ಮೂಲಕ ನಮ್ಮ ತಾಲೂಕನ್ನು ಆಯ್ಕೆ ಮಾಡೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಕೆಲಸ ಮಾಡೋರು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಸದ್ಯಕ್ಕೆ ಮೂರು ಟೀಮ್ ಮೂರು ಡಾಕ್ಟರ್ಸ್ ಇರುತ್ತೆ, ಅವ್ರ ಜೊತೆಗೆ ನರ್ಸಸ್ ಇರುತ್ತೆ, ಅವ್ರ ಜೊತೆಗೆ ಇನ್ನು ಕೌನ್ಸಿಲರ್ಸ್ ಇರ್ತಾರೆ. ಅವ್ರು ಫೀಲ್ಡರ್ ಕೆಲಸ ಮಾಡೋರು ಡಾಕ್ಟರ್ ಶೈನಿ ಅವರು. ನಾನು ಕುರಿಯನ್ ಫೌಂಡೇಶನ್ ಅವ್ರ ರೆಪ್ರೆಸೆಂಟೇಟಿವ್ ಇಲ್ಲಿ ಬೆಂಗಳೂರಲ್ಲಿ. ಇವರು ಕುರಿಯನ್ ಫೌಂಡೇಶನ್ ಅಂದರೆ ಮಿಸ್ಟರ್ ತಂಬಿ ಕುರಿಯನ್ ಡಾಕ್ಟರ್ ಮೋಡಿ ಕುರಿ ಅವ್ರ ಈ ಫೌಂಡೇಶನ್ ಸ್ಟಾರ್ಟ್ ಮಾಡಿದ ಅಮೇರಿಕಾ. ಅವರು ಇಲ್ಲಿಗೆ ದುಡ್ಡು ಕಲ್ಸಿಕೊಂಡು ಬ್ಯಾಪ್ಟಿಸ್ ಹಾಸ್ಪಿಟಲ್ ಸೇರ್ಕೊಂಡ್ಬಿಟ್ಟು ಈ ಥರ ಕೆಲಸ ಸಂಯುಕ್ತ ಆನ್ ದ ಗ್ರೌಂಡ್ ವರ್ಕ್ ಮಾಡ್ತಾ ಇರೋದು ಬ್ಯಾಪ್ಟಿಸ್ ಹಾಸ್ಪಿಟಲ್. ಇದು ಬರೀ ದೇವನಹಳ್ಳಿಗೆ ಮಾತ್ರ, ಬೇರೆ ಕಡೆಗಳಲ್ಲೂ ನೀವು ಇದಕ್ಕೆ ಇಂಪ್ರೂವ್ ಮಾಡಿ? ನಮ್ದು ಸ್ಟಾರ್ಟ್ ಮಾಡ್ತಾ ಇರೋ ದೇವನಹಳ್ಳಿ ತಾಲೂಕು, ಒಂದು ಟಾರ್ಗೆಟ್ ಇಟ್ಟಿದ್ದೀವಿ ಏನಂದ್ರೆ 2017 ಒಳಗಡೆ 193 ವಿಲೇಜಸ್ ಕವರ್ ಮಾಡಬೇಕು. ಬಟ್ ಅವರ್ ಹೋಪ್ ಇಸ್ ದಟ್ ಇನ್ ದಿ ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ ಕಂಪ್ಲೀಟ್ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಕವರ್ ಮಾಡಬೇಕು. ಇಟ್ಸ್ ಅಪ್ರಾಕ್ಸಿಮೇಟ್ಲಿ ಒಂದು 900 ವಿಲೇಜಸ್ ಇದೆ, ಅದು ಕಂಪ್ಲೀಟ್ ಫಿನಿಶ್ ಮಾಡಬೇಕಂತ ಒಂದು ಆಸೆ. ಅದಕ್ಕೆಲ್ಲ ಬೇಕಾಗಿರೋದು ನೆಸೆಸರಿ ಫೈನಾನ್ಷಿಯಲ್ ಸಪೋರ್ಟು ಕುರಿಯನ್ ಫೌಂಡೇಶನ್ ಅವ್ರು ಕೊಡ್ತಾರೆ, ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್.
Kurien Foundation is a private family foundation that was established in 2005. Since then, we have done some other work in education, medical help, housing. But now we wanted to focus in one or two areas, and we investigated. And I am a doctor. I wanted to do something in the medical field. And I grew up in Bangalore. I'm from Bangalore Medical College, and I really, my heart was here. I wanted to do something in Bangalore, so I investigated and came across Baptist Hospital, whom I thought was doing a good job. That's, they already have a palliative care in place, so we kind of partnered with them, and the hope is that we will expand slowly, and by God's grace, expand to more villages, and maybe even outside of Bangalore, Karnataka, who knows. This year, for 2 years, we are targeting about like 190 villages in Devanahalli Taluk. That's our target. Today is a special day for the Kurien Foundation, mainly because we joined team with Baptist Hospital in Bangalore, and we are very happy and proud of this alliance, and we intend to perform and take care of the needs of these rural areas throughout Bangalore. And God provided us, and we want to continue to pray and make sure things are going in the right direction. And we need the support of the prayers and support of the people in Bangalore, as well as who are involved with palliative cares. We mainly want to pray and do our best for taking care of the terminally ill people, and especially people are in a poor stage or poor condition, and we want to reach out to them and support them with the help of Baptist Hospital. Thank you. Namappa hesaru Bayyana anta. Namappage recent agi October alli kaayile kaanisukontu bari mankallu maatra kaanistu ನಾವು ಬೇರೆ ಆಸ್ಪತ್ರೆಯಲ್ಲಿ ತೋರಿಸ್ತಾ ಇದ್ವಿ. ಆಮೇಲೆ ಅಲ್ಲೇನು ಕ್ಯೂರ್ ಆಗಿಲ್ಲ. ದೇವನಹಳ್ಳಿ ಬಾಪಿಸ್ಟ್ ಆಸ್ಪತ್ರೆ ಅಂತ ಒಂದಿತ್ತು, ಅಲ್ಲಿ ತೋರಿಸ್ತಾ ಇದ್ವಿ. ಸುಮ್ಮನೆ ಲೈಟಾಗಿತ್ತು. ಅವ್ರೇನು ಹೇಳಿದ್ರು ಅಂದರೆ ನೀವು ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟು ಹೆಬ್ಬಾಳ ಬಾಪಿಸ್ಟ್ ಆಸ್ಪತ್ರೆಗೆ ಸೇರಿಸಿ ಅಲ್ಲಿ ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳಿದ್ರು. ನಮ್ಮಪ್ಪ ತುಂಬ ಆಟ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೊಟ್ಟೋದ್ವಿ. ಒಂದು ಮಂತ್ ಆದಮೇಲೆ ತುಂಬ ಸೀರಿಯಸ್ ಆಗೋಯಿತು. ಆಗ ಅಲ್ಲಿ ಮತ್ತೆ ದೇವನಹಳ್ಳಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಆಗ ಇದು ಮೂಗಲ್ಲಿ ತುಂಬ ಬ್ಲಡ್ ಬಂದು ಒಂದು ಲೀಟ್ರಷ್ಟು ಆಚೆ ಬಂದುಬಿಡ್ತು. ಆಗ ಅವ್ರು ಹೇಳಿದರು ಇಲ್ಲಿ ನೀವು ಬರಬಾರ್ದು, ತುಂಬ ಹದಗೆಟ್ಟಿದೆ, ಇದನ್ನು ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಬಾಪಿಸ್ ಆಸ್ಪತ್ರೆಯಲ್ಲಿ ಹಾಕಿ ಅಂತ ಹೇಳಿದರು. ಕರ್ನಾಟಕದಲ್ಲಿ ಇದೇ ಫಸ್ಟ್ ಈ ಟೈಪ್ ಮಾಡ್ತಾ ಇರೋದು. ಇದು ಹಿಂಗೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಲಿ. ನಾನು ಇದರಲ್ಲಿ ಇವ್ರು ಮಾಡೋದು ನೋಡಿ ನಾನು ಇದರಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡಬೇಕು ಅಂತ ನಂಗೆ ತುಂಬ ಇಷ್ಟ ಇದೆ. ಸಂತೆ ಸಂತೆ ಇರುತ್ತಲ್ಲ, ಜನ ಪಬ್ಲಿಕ್ ಸೆಲೆಬ್ರೇಟ್ ಅವತ್ತು ಇರ್ತೀನಿ. ಬುಧವಾರ ಬಂದು ಕಾಂಟ್ಯಾಕ್ಟ್ ಮಾಡಿ, ನೀವು ಎಲ್ಲಿ ಹೋಗ್ತಿರೋ ಅಲ್ಲಿ ಇನಾಗ್ರೇಟ್ ಮಾಡ್ತೀನಿ. ಬಂದು ನಾನು ಮಾತಾಡ್ತೀನಿ, ಅವರಿಗೆಲ್ಲ ತಿಳಿ ಹೇಳ್ತೀನಿ. ಹೋಬ್ಳಿ ಹೆಡ್ ಕ್ವಾರ್ಟರ್ ಆ್ಯಂಡ್ ಪಂಚಾಯತ್ ಹೆಡ್ ಕ್ವಾರ್ಟರ್ ಎಲ್ಲ ಕೆಲಸ ಮಾಡೋದು. ಆಗ ನಿಮ್ಗೆ ಏನಿಸುತ್ತೆ ಅಂದರೆ ಆ್ಯಂಡ್ ನಿಮ್ಮ ಒಂದು ಕಂಪ್ನಿ, ನಿಮ್ಮ ಒಂದು ಈ ಒಂದು ಬ್ಯಾಪ್ಟಿಸ್ಟ್ ಹಾಸ್ಪಿಟಲು ಮತ್ತು ಕುರಿಯನ್ ಸಂಸ್ಥೆಯವ್ರಿಗೆ ಎರಡೂ ಕೂಡ ವಿಷಯ ಗೊತ್ತಾಗುತ್ತೆ, ಜನಸಾಮಾನ್ಯ ಗೊತ್ತಾಗುತ್ತೆ. ಸೇಮ್ ಡೇ ಮಾರ್ನಿಂಗ್ ಟು ಟಿಲ್ ಈವ್ನಿಂಗ್ ಅವರು ನಾನು ಇದ್ದೇ ಇರ್ತೀನಿ.